మనయే దుడ్డు ಂತಹ ಬೀರು ಆಗಿರ್ಬೋದು ಅಥವಾ ಹಣಕಾಸನ್ನು ಇಡ್ತಕ್ಕಂತಹ ಪೆಟ್ಟಿಗೆಯನ್ನಾಗಿರ್ಬೋದು ಈ ಒಂದು ದಿಕ್ಕಿನಲ್ಲಿ ಇಟ್ಟಿದ್ದೇ ಆದಲ್ಲಿ ಸಾಕ್ಷಾತ್ ಲಕ್ಷ್ಮಿ ಹಾಗೂ ಕುಬೇರ ದೇವನ ಅನುಗ್ರಹದಿಂದ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರೀತಿಯಾಗಿ ಯಾವ ದಿಕ್ಕಿಗೆ ದುಡ್ಡನ್ನು ಇಡಬೇಕು ಹಾಗೂ ಹಣಕಾಸು ಇಡ್ತಕ್ಕಂತಹ ಬೀರುವನ್ನು ಇಟ್ಟ ಮೇಲೆ ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇ ನಮ್ಮ ಡಿವೆನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ದಿಕ್ಕುಗಳಲ್ಲಿ ಪ್ರಧಾನವಾದಂತಹ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣ ಲಕ್ಷ್ಮೀ ಕಟಾಕ್ಷ ಸಿಗಬೇಕು ಮನೆಯಲ್ಲಿ ಇರ್ತಕ್ಕಂತಹ ಹಣಕಾಸಿನ ಸಮಸ್ಯೆಗಳು ಕಳಿಬೇಕು ನಾವು ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಬೀರುವಿನಿಂದ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಈ ಒಂದು ವಿಚಾರವನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಮನೆಯಲ್ಲಿ ನೀವು ಬೀರುವನ್ನು ಇಟ್ಟಿದ್ದೀರ ಮೊದಲು ಈ ಒಂದು ದಿಕ್ಕಿನ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಯಾವುದೇ ಮನೆ ಆಗಿದ್ದರೂ ಸರಿ ಸ್ವಂತ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ನೀವು ಬೀರುವನ್ನು ಇಡಬೇಕಾದ್ರೆ ನೈಋತ್ಯದ ದಿಕ್ಕಿನಲ್ಲಿ ಆ ಒಂದು ಬೀರುವನ್ನು ಇಡಬೇಕು ಆ ಬೀರುವನ್ನು ತೆರೆದಾಗ ಬಿರುವಿನ ಬಾಗಿಲು ಉತ್ತರದ ಕಡೆ ಮುಖವನ್ನು ಮಾಡಬೇಕು ಅಂದರೆ ಕುಬೇರನ ದಿಕ್ಕಿಗೆ ಮುಖವನ್ನು ಮಾಡಿ ಆ ಒಂದು ಬಾಗಿಲು ತೆರೆದಾಗ ವಿಶೇಷವಾಗಿ ಕುಬೇರ ದೇವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಯಾವ ಜಾಗ ಖಾಲಿ ಇರುತ್ತೋ ಆ ಜಾಗದಲ್ಲಿ ಕುಬೇರ ದೇವ ಬಂದು ಸೇರ್ತಾನೆ ಅದೇ ರೀತಿಯಾಗಿ ನೀವು ಬೀರುವನ್ನು ತೆರೆದಾಗ ಕುಬೇರ ದೇವನ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಆ ಬೀರುವಿನ ಬಾಗಿಲು ತೆರೆದುಕೊಂಡಾಗ ಕುಬೇರ ದೇವನ ಅನುಗ್ರಹ ಆ ಒಂದು ಜಾಗಕ್ಕೆ ಪ್ರಾಪ್ತಿಯಾಗುತ್ತೆ ನೀವು ಮನೆಯಲ್ಲಿ ಯಾವ ಕಾರಣಕ್ಕೆ ನೈಋತ್ಯ ದಿಕ್ಕಿನಲ್ಲಿಯೇ ನೀವು ಬೀರುವನ್ನು ಇಡಬೇಕು ಅನ್ನೋದಾದರೆ ಯಾವಾಗಲೂ ತಿಳ್ಕೊಳ್ಬೇಕು ನೀವು ಮನೆಯಲ್ಲಿ ಏನಾದರೂ ಈಗ ಅಪ್ಪಿತಪ್ಪಿಯೂ ಕೂಡ ಈಶಾನ್ಯ ದಿಕ್ಕಿಗೆ ಬೀರುವನ್ನು ಇಟ್ಟಿದ್ದೀರಿ ಅಂದ್ಕೊಳ್ಳಿ ನೀರಿನಂತೆ ದುಡ್ಡು ಖರ್ಚಾಗಿ ಹೋಗಿ ಈಶಾನ್ಯಕ್ಕೆ ಅಧಿಪತಿ ಜಲದೇವ ಆದ್ದರಿಂದ ಈಶಾನ್ಯಕ್ಕೆ ಬೀರುವನ್ನು ಏನಾದರೂ ನೀವು ಇಟ್ಟಿದ್ರೆ ಹಣಕಾಸು ಕೂಡ ಆ ನೀರು ಯಾವ ರೀತಿಯಾಗಿ ಅರಿದು ಹೋಗುತ್ತೋ ಅದೇ ರೀತಿಯಾಗಿ ನೀರಿನಂತೆ ಖರ್ಚಾಗಿ ಹೋಗುತ್ತೆ ಎಷ್ಟೋ ಜನರು ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಟ್ಟಿರ್ತಾರೆ ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಟ್ಟಿದ್ರೆ ಆಗ್ನೇಯಕ್ಕೆ ಅಧಿಪತಿ ಯಾರು ಅಗ್ನಿದೇವ ಅಗ್ನಿಯ ಮೂಲೆಯಲ್ಲಿ ನೀವು ಅಗ್ನಿದೇವನ ಸ್ಥಳದಲ್ಲಿ ಬೀರುವನ್ನು ಇಟ್ಟಿದ್ದೇ ಆದಲ್ಲಿ ವಿಪರೀತವಾದಂತಹ ಹಣಕಾಸು ಖರ್ಚಾಗಿ ಹೋಗುತ್ತೆ ಕೈನಲ್ಲಿ ಸ್ಥಿರವಾಗಿ ದುಡ್ಡು ಅನ್ನು ನಿಲ್ಲೋದಿಲ್ಲ ಇನ್ನ ಎಷ್ಟೋ ಜನರು ವಾಯುವ್ಯ ದಿಕ್ಕಿಗೆ ಬೀರುವನ್ನ ಇಟ್ಕೊಂಡಿರ್ತೀರ ವಾಯುವ್ಯ ದಿಕ್ಕಿಗೆ ಅಧಿಪತಿ ಯಾರು ವಾಯುದೇವ ಅಂದರೆ ಗಾಳಿ ವಾಯುವ್ಯದಲ್ಲಿ ಬೀರುವನ್ನ ಇಟ್ಟುಕೊಂಡಿದ್ದೆ ಆದಲ್ಲಿ ಗಾಳಿಯು ಯಾವ ರೀತಿಯಾಗಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ವೇಗವಾಗಿ ಓಡಾಡುತ್ತೋ ಅದೇ ರೀತಿಯಾಗಿ ನೀವು ದುಡ್ಡು ಇಡ್ತಕ್ಕಂತಹ ಜಾಗದಲ್ಲಿ ದುಡ್ಡು ಅನ್ನೋದು ಸ್ಥಿರವಾಗಿ ನಿಲ್ಲೋದಿಲ್ಲ ಮನೆಯಲ್ಲಿ ಹಣಕಾಸಿನ ಬಾಧೆಗಳು ಪದೇ ಪದೇ ಬರ್ತಾ ಇರುತ್ತೆ ಆದ್ದರಿಂದ ಯಾವಾಗಲೂ ತಿಳ್ಕೊಳ್ಬೇಕು ಈಶಾನ್ಯಕ್ಕೆ ಬೀರುವನ್ನು ಇಡಬಾರ್ದು ಆಗ್ನೇಯ ದಿಕ್ಕಿಗೆ ಬೀರುವನ್ನು ಇಡಬಾರ್ದು ವಾಯುವ್ಯ ದಿಕ್ಕಿಗೂ ಕೂಡ ಬೀರುವನ್ನು ಇಡಬಾರ್ದು ಈ ಮೂರು ದಿಕ್ಕುಗಳನ್ನು ಹೊರತುಪಡಿಸಿ ನೈಋತ್ಯ ದಿಕ್ಕಿಗೆ ಮಾತ್ರ ಬೀರುವನ್ನು ಇಡಬೇಕು ನೈಋತ್ಯ ದಿಕ್ಕಿಗೆ ಬೀರುವನ್ನು ಇಟ್ಟಾಗ ನೀವು ಆ ಬೀರು ಬೀರುವಿನ ಬಾಗಿಲನ್ನು ತೆರೆದಾಗ ಉತ್ತರಕ್ಕೆ ಆ ಬಾಗಿಲು ತೆರೆದುಕೊಳ್ಬೇಕು ಈ ರೀತಿಯಾಗಿ ನೀವು ಬೀರುವನ್ನು ಅಳವಡಿಸಿಕೊಂಡಿದ್ದೆ ಅದಲ್ಲಿ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಕುಬೇರ ದೇವನ ಅನುಗ್ರಹದಿಂದ ಹಣಕಾಸು ಅನ್ನೋದು ಸ್ಥಿರವಾಗಿ ಆ ಸ್ಥಳದಲ್ಲಿ ನಿಲ್ಲುತ್ತೆ ಹಣಕಾಸಿನ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಲಕ್ಷ್ಮಿ ಹಾಗೂ ಕುಬೇರ ದೇವನ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ಕೊಟ್ಟಂತಹ ದುಡ್ಡು ಬರಬೇಕಾ ಹಣಕಾಸಿನ ಕಷ್ಟಗಳು ಆದಷ್ಟು ಬೇಗನೆ ಕಳಿಬೇಕಾ ಇವತ್ತಿನ ದಿನವೇ ನೀವು ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಹಣಕಾಸಿನ ಪೆಟ್ಟಿಗೆ ಆಗಿರ್ಬೋದು ಅಥವಾ ಬೀರು ಆಗಿರಬಹುದು ಆ ಒಂದು ಬೀರನ್ನ ನೈಋತ್ಯಕ್ಕೆ ಇಡಬೇಕಾಗುತ್ತೆ ಪಶ್ಚಿಮ ಹಾಗೂ ದಕ್ಷಿಣ ಈ ಎರಡೂ ದಿಕ್ಕುಗಳ ಮಧ್ಯೆ ಬರ್ತಕ್ಕಂತಹ ದಿಕ್ಕು ಈ ಒಂದು ನೈಋತ್ಯ ದಿಕ್ಕಾಗಿರುತ್ತೆ ನೀವು ದಕ್ಷಿಣಕ್ಕೆ ಸಮೀಪವಾಗಿ ಇರ್ತಕ್ಕಂತಹ ನೈಋತ್ಯ ದಿಕ್ಕಿಗೆ ಬೀರುವನ್ನ ಇಟ್ಕೊಳ್ಬೇಕು ಆಗ ಬೀರುವಿನ ಬಾಗಿಲು ತೆರೆದಾಗ ಉತ್ತರಕ್ಕೆ ಮುಖ ಮಾಡುತ್ತೆ ಈ ಒಂದು ನಿಯಮವನ್ನು ಪಾಲಿಸಿಕೊಂಡು ಬನ್ನಿ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ನೀವು ಪಶ್ಚಿಮಕ್ಕೆ ಸಮೀಪವಾಗಿ ಅಂದರೆ ಪಶ್ಚಿಮಕ್ಕೆ ಸಮೀಪವಾಗಿರ್ತಕ್ಕಂತಹ ನೈಋತ್ಯ ದಿಕ್ಕಿರಬಾರ್ದು ನೀವು ದಕ್ಷಿಣಕ್ಕೆ ಸಮೀಪವಾಗುವಂತೆ ದಕ್ಷಿಣ ದಿಕ್ಕಿಗೆ ಹತ್ತಿರವಾಗುವಂತೆ ಆ ಒಂದು ನೈಋತ್ಯ ದಿಕ್ಕಿನಲ್ಲಿ ಬೀರುವನ್ನು ಇಟ್ಕೊಳ್ಬೇಕು ಈ ಒಂದು ಕೆಲಸವನ್ನು ಈ ಒಂದು ಸರಳವಾದಂತಹ ಬದಲಾವಣೆಯನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹಣಕಾಸಿನ ಬಾಧೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮನೆಯ ಬೀರುವಿನಲ್ಲಿ ಅಂದರೆ ದುಡ್ಡು ಇಡ್ತಕ್ಕಂತಹ ಪೆಟ್ಟಿಗೆಯಲ್ಲಿ ಯಾವ ಒಂದು ವಸ್ತುವನ್ನು ಸದಾಕಾಲ ಇಡಲೇಬೇಕು ಅನ್ನೋದಾದರೆ ಸುಗಂಧ ದ್ರವ್ಯಗಳನ್ನು ಇಟ್ಕೊಳ್ಬೇಕು ಅದರ ಬದಲಾಗಿ ಪಚ್ಚೆ ಕರ್ಪೂರವನ್ನು ಇಟ್ಕೊಳ್ಬೇಕು ಅರಿಶಿಣ ಕೊಂಬನ್ನು ಇಟ್ಕೊಳ್ಬೇಕು ಈ ವಸ್ತುಗಳನ್ನು ಶುಕ್ರವಾರದ ದಿವಸ ಅಥವಾ ಮಂಗಳವಾರದ ದಿವಸ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ನೈವೇದ್ಯ ದೂಪ ದೀಪಗಳನ್ನು ತೋರಿಸಿ ಪೂಜೆ ಆದ ನಂತರ ಆ ಒಂದು ಅರಿಶಿಣದ ಕೊಂಬು ಹಾಗೂ ಸ್ವಲ್ಪ ಪಚ್ಚೆ ಕರ್ಪೂರ ಅಥವಾ ಸುಗಂಧ ದ್ರವ್ಯಗಳನ್ನು ಪೂಜಿಸಿದ ನಂತರ ನೀವು ದುಡ್ಡು ಇಡ್ತಕ್ಕಂತಹ ಜಾಗದಲ್ಲಿ ಗಲ್ಲ ಪೆಟ್ಟಿಗೆಯಲ್ಲಿ ಅಥವಾ ಹಣಕಾಸು ಇರ್ತಕ್ಕಂತಹ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ ಆದಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ ಆ ಬೀರುವನ್ನು ತೆಗೆದಾಗ ಸುಗಂಧ ಭರಿತವಾದಂತಹ ದ್ರವ್ಯದ ವಾಸನೆ ಬಂದಾಗ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಇಂತಹ ವಿಶೇಷವಾದಂತಹ ದಿಕ್ಕುಗಳ ಬಗೆಗಿನ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಜೈ ಕುಬೇರ ದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ